हेलो फ्रेंड्स, वेलकम बैक टू द फ्रेंड्स सेटिंग ऑफिशियल यूट्यूब चैनल। सो इवत्तिन वीडियोदल्लि विदाउट इन्वेस्टमेंट आगि अर्निंग ऑटोमेटिक आगुत्ते। सो जस्ट ई आपन वन टाइम यूज ओपन माडिद्रे साकु, ಇದು ನಿಮಗೆ ಆ್ಯಪ್ ಎಲ್ಲಿ ತನಕ ರನ್ ಆಗುತ್ತಲ್ಲ ಅಲ್ಲಿ ತನಕ ಈ ಆ್ಯಪಿಂದ ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ನಾವು ಪಡ್ಕೋಬೋದು. ಸೊ ಯಾವ ರೀತಿಯಾಗಿರುತ್ತೆ ಪ್ರತಿಯೊಂದು ಪ್ಲಾನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಆ್ಯಪಿಂದ ಯಾವ ರೀತಿ ಹಣ ಪಡ್ಕೋಬೇಕು ವಿತೌಟ್ ಇನ್ವೆಸ್ಟ್ಮೆಂಟ್ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ಲಾಗಿ ವಾಚ್. ಗೈಸ್, ಏನಾದ ತಕ್ಕ ನೀವು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು, ಹಾಗೆ ಏನಾದ ತಕ್ಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ಮೋಸ್ಟ್ ಬೇಗ ನಾವು ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ನೋಡ್ತಾರೋ ಟೆಲಿಗ್ರಾಮಲ್ಲಿ ಯಾವುದೇ ಒಂದು ಪೇಮೆಂಟ್ ಗ್ರೂಪ್ ಆಗಲಿ ಮತ್ತು ಯಾವುದೇ ಊಟ ಪರಲಿ ಪ್ರತಿಯೊಂದು ಏನೇ ಒಂದು ಅಪ್ಡೇಟ್ ಇದ್ದರೆ ಪ್ರತಿಯೊಂದು ವಿಡಿಯೋ ಸೆಂಡ್ ಮಾಡ್ತಾ ಇರ್ತೀವಿ. ಗೈಸ್, ಇಲ್ಲಿಂದ ಒಂದು 50-100 ರೂಪಾಯಿ ವಿತೌಟ್ ಇನ್ವೆಸ್ಟ್ಮೆಂಟ್ ನಾವು ಪಡ್ಕೋಬೋದು. ಸೊ ಬೇಗ ನಾವು ಜಾಯ್ನ್ ಆಗಿ, ಇತರ ಲಿಂಕು ಡಿಸ್ಕ್ರಿಪ್ಷನ್ಲ್ಲಿರುತ್ತೆ. ಸೊ ಆನ್ಲೈನ್ ಏನಾದರೂ ನಿಮ್ಗೆ ಅರ್ನಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರಪ್ಪ ಅಂದರೆ ಸೊ ಮೋಸ್ಟ್ ಬೇಗ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಇತರ ಲಿಂಕು ಡಿಸ್ಕ್ರಿಪ್ಷನ್ಲ್ಲಿರುತ್ತೆ. ಸೊ ಮತ್ತು ಹಾಗೆ ಏನಂತಕ್ಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೋಸ್ಟ್ ಬೇಗ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿದೆ. ಸೊ ಯಾವ ಲಿಂಕು ಡಿಸ್ಕ್ರಿಪ್ಷನ್ ಇರ್ ಕೊಟ್ಟಿರ್ತೀನಿ. ಇಕ್ವಿಪ್ಮೆಂಟ್ ತಕ್ಷಣ ಈ ರೀತಿಯಾದ ಇಂಟರ್ಫೇಸ್ ಹಾಕೊಂಡು ಫಸ್ಟ್ ಟೈಮ್ ನಿಮ್ಮ ಲಾಗಿನ್ ಅಕೌಂಟ್ ನೇಮ್ ಕೇಳುತ್ತೆ. ಸೊ ಹಾಕೊಳ್ಳಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳುತ್ತೆ. ನೆಕ್ಸ್ಟ್ ಪಾಸ್ವರ್ಡ್ಗೆ ಒಂದು ಓ ಟಿ ಪಿ ಕೇಳುತ್ತೆ. ನೆಕ್ಸ್ಟ್ ಸಬ್ಮಿಟ್ ಅಂತ ಕಾಣ್ತಿರುತ್ತಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ನೋಡ್ತಾರೆ ರಿಜಿಸ್ಟರ್ ಆದ ತಕ್ಷಣ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಸೊ ಅದನ್ನ ಕಟ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾರೋದು ಪ್ರಾಜೆಕ್ಟ್ ಅಂತ ಇದೆಲ್ಲ, ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಜೀರೋ ಇನ್ವೆಸ್ಟ್ಮೆಂಟಿಂದ ಅರ್ನಿಂಗ್ ಮಾಡ್ಬೋದು. ಗೈಸ್, ನೋಡ್ತಾರೋದು 50 ಡೇಸ್ ಇದೆ, ಮತ್ತು ಇಲ್ಲಿ ಕೆಳಗಡೆ ಕೂಡ ನೋಡ್ತಾ ಇರ್ಬೋದು. ಸೊ 50 ಡೇಸ್ ಇದೆ. ಸೊ ಹಾಗೆ 560 ಪ್ಲ್ಯಾನ್ ಕೂಡ ಇದಾವೆ. ಗೈಸ್, ನೋಡ್ತಾರೋ ಇಲ್ಲಿ ತನಕ ಪ್ಲ್ಯಾನ್ ಕೂಡ ಇದಾವೆ ಅಂತ ನೀವು ನೋಡ್ಕೋಬೋದು. ತುಂಬ ಅಂದರೆ ತುಂಬ ಪ್ಲ್ಯಾನ್ಸ್ ಕೂಡ ಇದೆ. ಸೊ ಇಲ್ಲಿ ನೋಡ್ತಾಯಿರೋದು, ಸೊ ಟೀಮ್ ರಿವಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ನೋಡ್ತಾ ಈ ಟೀಮಿಂದ ರಿವಾರ್ಡ್ ಏನಾದಿದ್ದಪ್ಪ. ಸೊ ಟೀಮ್ ರಿವಾರ್ಡ್ ಯಾವ ರೀತಿ ಇದೆ, ಸೊ ಯಾವ ರೀತಿ ಬರ್ತೇವೋ, ಸೊ ನಮ್ಮ ಟೀಮಲ್ಲಿ ಯಾವ ರೀತಿ ಇರುತ್ತೆ, ಪ್ರತಿಯೊಂದು ಟೀಮ್ ರಿವಾರ್ಡಿಗೆ ತೋರಿಸ್ಕೊಡ್ತಾ ಹೋಗುತ್ತೆ. ನೋಡ್ತಾವೆ ಫ್ರೆಂಡ್ಸ್ನ ಇನ್ವೈಟ್ ಮಾಡೋದಂತ ಈಗ ನೋಡ್ತಾರೆ ಇನ್ವೈಟ್ ಫ್ರೆಂಡ್ಸ್ ಅಂತ ಹಾಕಿ. ಸೊ ಟೀಮ್ ರಿವಾರ್ಡ್ ಈ ರೀತಿಯಾಗಿದೆ. ಎಸ್, ಇಲ್ಲಿ ನೋಡ್ತಾಯಿರೋದು ಫೋರ್ ಫ್ರೆಂಡ್ ಏನಾದರೂ, ಸರ್ ನೀವು ರಿಜಿಸ್ಟರ್ ಮಾಡಿಸಿ ಅವ್ರನ್ನಾದರೂ ವಿ ಐ ಪಿನ್ 1 ಮೆಂಬರ್. ಸೊ 250 ಗೈಸ್, ಇಲ್ಲಿ ನೋಡ್ತಾರೆ ಪ್ರತಿಯೊಂದು ಇದು ಮೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತೀವಿ. ಗೈಸ್, ನೋಡ್ತಾಯಿರೋದು ನಾನು ಬ್ಯಾಲೆನ್ಸ್ ಕೂಡ ನೀವು ನೋಡ್ತಾರೆ 1 ರೂಪಾಯಿ ಕೂಡ ಎಲ್ಲ ಜೀರೋ ಅಂತಿದೆ. ಸೊ ಜೀರೋ ಇದೆ. ಸೊ ನಾನು ಇವಾಗ ವಿತೌಟ್ ಇನ್ವೆಸ್ಟ್ಮೆಂಟನ್ನು ಆಟೋಮೆಟಿಕ್ ಅರ್ನಿಂಗ್ನ ಸ್ಟಾರ್ಟ್ ಮಾಡಬೇಕು. ಸೊ ಪ್ರಾಜೆಕ್ಟ್ ಅಂತಿದೆಲ್ಲ, ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಒಂದೇ ಜೀರೋ ಇನ್ವೆಸ್ಟ್ಮೆಂಟ್ ಅಂತ ಕಾಣ್ತಿದ್ರು, ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದು. ರೆಂಟ್ ನೀವು ಅಂತ ಕಾಣ್ತಿರ್ತಲ್ಲ, ಸೊ ರೆಂಟ್ ನೀವು ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ, ಸೊ ಈ ಆ್ಯಪಲ್ಲಿ ಡೇಲಿ ಆಟೋಮೆಟಿಕ್ 8 ರೂಪಾಯಿ ಬರ್ತಾ ಹೋಗುತ್ತೆ. ಇದು 5 ಡೇಸ್ವರೆಗೂ ರನ್ ಆಗುತ್ತೆ. ವಿತೌಟ್ ಇನ್ವೆಸ್ಟ್ಮೆಂಟ್ 40 ರೂಪೀಸ್ ಬರ್ತಾ ಹೋಗುತ್ತೆ. ಸೊ ರೆಂಟ್ ನೀವು ಅಂತ ಕಾಣ್ತೀವಿ. ಸೊ ನೆಕ್ಸ್ಟ್ ರೆಂಟ್ ನೀವು ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತಿದೆಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಗೈಸ್, ನೋಡ್ತಾ ಇದ್ದೀವಿ ಕಂಗ್ರಾಚುಲೇಷನ್ ಸಕ್ಸಸ್ಫುಲ್ ಅಂತ ಆಗಿದೆ. ಬಟ್ ಇದು 5 ಡೇಸ್ಗೆ ಎಕ್ಸ್ಪೈರ್ಡ್ ಅನ್ನೋದು ಆಗುತ್ತೆ. ಬಟ್ ನಿಮ್ಗೆ ನಾನು ರೆಕಮೆಂಡ್ ಮಾಡೋದು ಇಲ್ಲಿ ಕೆಳಗಡೆ ಕಾಣ್ತೀನಿ. ಸೊ 560 ರೂಪಾಯಿ ಪ್ಲ್ಯಾನು. ಸೊ ಇದಕ್ಕೆ ಇನ್ವೆಸ್ಟ್ ಮಾಡೋದು ಬಿಡೋದು ನಿಮ್ಮ ಮೇಲೆ ರಿಸ್ಕ್ ಆಗಿರುತ್ತೆ. ಯಾಕಂದರೆ ಸೊ ಈ ಆ್ಯಪ್ ಒಂದು ಲಾಂಗ್ ಟೈಮ್ ಅರ್ನಿಂಗ್ ಅಪ್ಲಿಕೇಶನ್ ಅಲ್ಲ, ಜಸ್ಟ್ ಒಂದು ಸಿಂಪಲ್ ಆಗಿ ಶಾರ್ಟ್ ಲೋಟ್ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಸೊ ನೀವು 560 ರೂಪಾಯಿ ಏನಾದರೂ ತಿಳಿದಿರಪ್ಪ ಅಂದರೆ, ಸೊ ಈ ಆ್ಯಪಿಂದ ಪ್ರಾಫಿಟ್ ಟೋಟಲ್ ತೊಗೋದು ನೋಡ್ತಾರೋದು 1,664 ರೂಪಾಯಿ ಜಸ್ಟ್ 1,064 ರೂಪಾಯಿ ತೊಗೋಬೋದು. ಸೊ ಇಲ್ಲಿ ಡೈಲಿ ಇನ್ಕಮ್ ಎಷ್ಟು ಬರ್ತಪ್ಪ, 21 ರೂಪಾಯಿ ಬರ್ತಾ ಹೋಗುತ್ತೆ. ಇದು 28 ದಿನಗಳ ಕಾಲಾವಕಾಶ ಬರುತ್ತದೆ. ಸೊ ಆರಾಮಾಗಿ ಪ್ರಾಫಿಟ್ ತೊಗೋಬೋದು. ಬಟ್ ಈ ಆ್ಯಪ್ ಏನಾದರೂ ಜಾಸ್ತಿ ದಿನ ನಡೆದ್ರೆ ಮಾತ್ರ ನಿಮಗೆ ಪ್ರಾಫಿಟ್ ಆಗುತ್ತೆ. ಸೊ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಪ್ರಾಫಿಟ್ ಅನ್ನೋದು ಆಗಲ್ಲ. ಸೊ ನಾನು ಇವಾಗಲೇ ಕೂಡ ಹೇಳ್ತಾ ಇದ್ದೀನಿ. ಸೊ ಅರ್ಥ ಆಗ್ತಾಯಿಲ್ಲ, ಸೊ ಜಸ್ಟ್ ಸಿಂಪಲಾಗಿ. ಸೊ ಇನ್ನೊಂದು ಪ್ಲ್ಯಾನ್ ಕೂಡ ನಾನು ಜಸ್ಟ್ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ನೋಡ್ತಾರೆ 1,260 ರೂಪಾಯಿ ಪ್ಲ್ಯಾನ್ ಇದೆ. ಸೊ ಅದನ್ನು ಕೂಡ ಓಪನ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಸೊ ನೀವು ಈ ಆ್ಯಪಲ್ಲಿ ಏನಾದರೂ 1,250 ರೂಪಾಯಿ ಸೊ ಪೇ ಮಾಡಿದರೆ, ಸೊ 1,260 ರೂಪಾಯಿ ಪೇ ಮಾಡಿದ್ರೆ ನಿಮಗೆ ಇಲ್ಲಿಂದ ಪ್ರಾಫಿಟ್ ಎಷ್ಟಾಗುತ್ತಪ್ಪ, 2,520 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿಂದ ಇದು 1 ಡೇಗೆ ಸೊ ಎಷ್ಟಾಗುತ್ತಪ್ಪ ಅಂದರೆ 50 ರೂಪೀಸ್ ಬರ್ತಾ ಹೋಗುತ್ತೆ. ಸೊ 1 ಡೇಗೆ 50 ರೂಪೀಸ್ ಬರ್ತಾ ಹೋಗುತ್ತೆ. ಸೊ ಇದು ಆಲ್ಮೋಸ್ಟ್ ನಿಮಗೂ ಪ್ರಾಫಿಟ್ ಆಗ್ಬೋದು, ಆಗದೆ ಕೂಡ ಇರ್ಬೋದು. ಯಾಕಂದರೆ ಸೊ ಎಷ್ಟು ದಿನ ನಡೀತಿರ್ತೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಇವಾಗಲೇ ಕೂಡ. ಸೊ ಗೈಸ್, ಇದರಿಂದ ಪ್ರಾಫಿಟ್ ತೊಗೋಬೇಕಪ್ಪ ಅಂದರೆ ಸ್ವಲ್ಪ ಲೇಟ್ ಆದರೂ ಆಗ್ಬೋದು. ಅದಕ್ಕೋಸ್ಕರ ಸೊ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ನೀವು ಇನ್ವೆಸ್ಟ್ ಮಾಡೋದು ಬಿಡೋದು ನಿಮ್ಮ ಒಂದು ಡ್ರೆಸ್ ಮೇಲೆ, ಅವಾಗ ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಬೇಕು, ಇಂಗ್ಲೀಷ್ ಹಿಂದಿ ಬೇಕಾದರೆ ಹಿಂದಿನ ಸೆಲೆಕ್ಟ್ ಮಾಡ್ಕೋದು. ನೆಕ್ಸ್ಟ್ ಮೀ ಆಪ್ಷನ್ ಅಂತ ಕಾಣ್ತಿರ್ತಲ್ಲ, ಮೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನೋಡ್ತಾರೋ, ಸೊ ಬ್ಯಾಂಕ್ ಪ್ಯಾಕ್ ಅಂತ ಕಾಣ್ತು. ಸೊ ಇಲ್ಲಿ ಬ್ಯಾಂಕ್ ಕಾರ್ಡ್ನ ಆ್ಯಡ್ ಮಾಡ್ಬೋದು. ಸೊ ಬೋನಸ್ ಅಂತಿದೆಲ್ಲ, ಸೊ ಬೋನಸ್ ಕೋಡ್ ಕೊಟ್ಟರೆ ಸೊ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಆ್ಯಡ್ ಮಾಡ್ಬೋದು. ಸೊ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೈಸ್ ಇಲ್ಲಿ ಏನು ಮಾಡಬೇಕು, ರಿಯಲ್ ನೇಮ್, ಆ್ಯಪ್ಸ್ ಕೋಡು, ಅಕೌಂಟ್ ನಂಬರು, ಸೊ ಒಂದು ಓ ಟಿ ಪಿ ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ ಓ ಟಿ ಪಿ ಹಾಕೊಂಡು ನೆಕ್ಸ್ಟ್ ಸಬ್ಮಿಟ್ ಅಂತ ಕಾಣ್ತಿರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಕರೆಕ್ಟಾಗಿ ಅಕೌಂಟ್ ನಂಬರ್ನ ಹಾಕಿ ಸೊ ಮಿಸ್ ಮಾಡ್ಕೋಕೆ ಹೋಗಬೇಡಿ. ಸೊ ನೀವೇನಾದರೂ ಮಿಸ್ ಮಾಡಿದ್ರೆ ಸೊ ಅಮೌಂಟು ನಿಮ್ಮ ಬ್ಯಾಂಕಿಗೆ ಬರೋಲ್ಲ. ಸೊ ನೀವು ಯಾವ ಅಕೌಂಟ್ ಹಾಕಿರ್ತಾರೆ ಸೊ ಅವ್ರ ಅಕೌಂಟ್
ಇರ್ಬೋದು ಬಟ್ ಹೇಳಕ್ಕೆ ಆಗ್ಬಿಡ ಆಗಲ್ಲ. ಸೊ ಆ್ಯಪ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅರ್ಥ ಆಯ್ತಲ್ಲ. ಸೊ ಇದ್ರ ಪೇಮೆಂಟ್ ಪ್ರೂಫ್ ಏನಾದರೂ ಬೇಕಪ್ಪ ಅಂದರೆ ನಾನು ಟೆಲಿಗ್ರಾಮಲ್ಲಿ ಅನೌನ್ಸ್ಮೆಂಟ್ ಮಾಡಿರ್ತೀನಿ. ಸೊ ಬೇಗ ನಾವು ಬಿಟ್ಟು ಜಾಯ್ನ್ ಆಗೋಣ ಆಗಿ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಮತ್ತು ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇನ್ನೊಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಕೂಡ ಆಗಿ. ಓಕೆ ಬಾಯ್ ಫ್ರೆಂಡ್ಸ್. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.